ಸ್ವಾಮಿ ಯೋಗಾನಂದರು ತೀರ್ಹೋದ 4 ತಿಂಗಳಲ್ಲಿ ಶಾರದಾ ದೇವರಿಗೆ ಇನ್ನೊಂದು ದೊಡ್ಡ ಆಘಾತ ಆಗತ್ತೆ. ಅವರ ಪ್ರೀತಿಯ ಕೊನೆಯ ಸೋದರ ಅಭಯಚರಣ. ಅಭಯಚರಣ ಕಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡುತ್ತಿದ್ದ. ಕ್ಯಾಂಬೆಲ್ ವೈದ್ಯಕೀಯ ಶಾಲೆಯಲ್ಲಿ ಅಂತಿಮ ಪರೀಕ್ಷೆ ಆಗ್ತಾನೆ ಮುಗಿದಿತ್ತು. ಫಲಿತಾಂಶಕ್ಕೆ ಕಾಯ್ತಾ ಇದ್ದ. ಆದರೆ ಈ ವೇಳೆಗೆ ಸರಿಯಾಗಿ ಮಾರಣಾಂತಿಕ ಕಾಲರೋಗ ತಗೊಳ್ಕೊಂತು. ಎಷ್ಟೇ ಚಿಕಿತ್ಸೆ ಕೊಡುತ್ತೂ ಕೂಡ ಪ್ರಯೋಜನ ಏನೂ ಆಗಲಿಲ್ಲ. ಕೊನೆಗೆ ಆತ ವಿಧಿವಶನಾದ, ಮರಣವನ್ನಪ್ಪಿದ. ಶಾರದಾದೇವಿಯರ ದುಃಖ ತಡೆಯದಾಯಿತು. ಅತ್ಯಂತ ವಿನೀತನಾಗಿ ಶಾರದಾದೇವಿಯರನ್ನ ಅತ್ಯಂತ ಪ್ರೇಮಪೂರ್ವಕವಾಗಿ ನೋಡ್ಕೋತಾ ಇದ್ದ ಸೋದರ ಅಭಯಚರಣ, ಕೊನೆಯ ಸೋದರ, ಇನ್ನಿಲ್ಲ. ಈ ಶಾರದಾದೇವಿ ಜಯರಾಮ್ ಬಾಟಿಗೆ ಬಂದಿದ್ದಾರೆ. ತಮ್ಮನ ಮರಣದಿಂದ ನೊಂದು ಹೋಗಿರ್ತಕ್ಕಂಥ ಶಾರದಾದೇವಿ ತಾವು ಸಮಾಧಾನ ತಂದುಕೊಳ್ಳಕ್ಕೆ, ಪಾಪ ಮುದುಕಿ ತಾಯಿ ಶ್ಯಾಮ್ ಸುಂದರಿಗೆ ಸಮಾಧಾನ ಹೇಳುಕ್ಕಾಗಿ ಬಂದಿದ್ದಾರೆ. ಇಬ್ಬರ ಜೊತೆಗೆ ಇಲ್ಲಿ ಆತನೆ ಪಡ್ತಾ ಇರ್ತಕ್ಕಂತ ಇನ್ನೊಂದು ಜೀವ ಬೇರೆ ಇದೆ. ಅವಳೇ ಸುರಬಾಲೆ. ಈ ಸುರಬಾಲೆ ಗತಿಸಿ ಹೋದ ಅಭಯಾಚರಣನ ಹೆಂಡತಿ. ಸಾಲದ್ದಕ್ಕೆ ಆಕೆ ಗರ್ಭಿಣಿ ಬೇರೆ. ಅಭಯ ದೇಹ ತ್ಯಾಗ ಮಾಡಕ್ ಮೊದಲು ಶಾರದಾ ದೇವಿಯರು ಆತನ ತಲೆಯನ್ನ ತಮ್ಮ ಮಡಿಲಲ್ಲಿಸಿಕೊಂಡು ನೇವರಿಸ್ತಾ ಇದ್ರು. ಆಗ ಆತ ಅಕ್ಕನ ಮುಖವನ್ನೇ ನೋಡ್ತಾ ನೋಡ್ತಾ ಕಳಕಳೆಯಿಂದ ಕೇಳಿಕೊಂಡಿದ್ದ, ಅಕ್ಕ, ಇವರನ್ನೆಲ್ಲ ನಿನ್ನ ಕೈಲಿ ಬಿಟ್ಟು ಹೋಗ್ತಿದ್ದೀನಿ, ನೀನೇ ಅವರನ್ನ ನೋಡ್ಕೋಬೇಕು. ಇವರನ್ನೆಲ್ಲ ಅಂದ್ರೆ ಹೆಂಡತಿ ಸುರಬಾಲೆ, ಮುಂದೆ ಹುಟ್ಟಿರು ಮಗು. ಅಕ್ಕ, ಇವರನ್ನೆಲ್ಲ ನಿನ್ನ ಕೈಲಿ ಬಿಟ್ಟು ಹೋಗ್ತಿದ್ದೀನಿ, ನೀನೇ ಅವರನ್ನ ನೋಡ್ಕೋಬೇಕು ಅಂತ ತಲೆಯನ್ನೇ ವಿರಿಸ್ತಾ ಇದ್ದಂಥ ಶಾರದಾದೇವಿಯರು ಮೌನವಾಗಿ ಒಪ್ಕೋತಾರೆ. ಹಾಗಾಗಿ ಶಾರದಾದೇವಿಯರು ಈಗ ಆ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಸುರಬಾಲೆ ಅಭಯಚರಣನ ಹೆಂಡತಿ, ಶಾರದಾದೇವಿಯರ ತಮ್ಮನ ಹೆಂಡತಿ ತವರಲ್ಲಿದ್ದಾಳೆ. ಅವಳು ಜೀವನ ಕತೆ ನೋಡಿದ್ರೆ ಅದು ಬಹುಶಃ ಕಷ್ಟಪಡೋಕೆ ಹುಟ್ಟದಾಗಿದೆ. ಬಾಲ್ಯದಲ್ಲಿ ಅವಳು ತಾಯಿಯನ್ನು ಕಳ್ಕೊಂಡು ಅಜ್ಜಿ ಮತ್ತು ಚಿಕ್ಕಮ್ಮನ ಆರ್ಕೆಯಲ್ಲಿ ಬೆಳೆದ್ಲು. ಆಕೆ ಗಂಡ ಅಭಯಚರಣ ಈಗ ತೀರ್ಕೊಂಡ ಕೆಲವೇ ತಿಂಗಳಲ್ಲಿ ಈ ಅಜ್ಜಿನೂ ತೀರ್ಕೊಂಡ್ಲು. ಅಭಯನ ಮರಣ ಕಾಲದ ಮಾತನ್ನ ನೆನ್ಪಿಟ್ಕೊಂಡು ಶಾರದಾದೇವಿಯರು ಈಗ ಜಯರಾಂಬಾಟಿಗೆ ಬಂದಿದ್ದಾರೆ. ಜಯರಾಂಬಾಟಿಯಲ್ಲಿ ತನ್ನ ತಾಯಿ ಮುದಿ ತಾಯಿಯನ್ನು ನೋಡ್ತಾ ಇದ್ದಾರೆ. ಶಾರದಾ ದೇವಿಯರ ಆ ಒಂದು ಸ್ಥಿತಿ ಕಣ್ತೇವ ಆಗ್ತಾ ಇದೆ. ಸುರಬಾಲಿಗೆ ಈಗಾಗಲೇ ಆಗಿದ್ದ ಆಘಾತ ಸಾಲದು ಅಂತ ಆಕೆ ಜಯರಾಮ್ ಭಟ್ಟಿಗೆ ಬಂದ ಕೆಲವೇ ದಿನದಲ್ಲಿ ಆಕೆ ಆತ್ಮೀಯಳದ ಚಿಕ್ಕಮ್ಮ ಕೂಡ ಸತ್ತೋಗ್ತಾಳೆ. ಗರ್ಭಿಣಿಯಾಗಿದ್ದ ಸುರಬಾಲಿಗೆ ಇವೆಲ್ಲ ಹೊಡೆತದ ಮೇಲೆ ಹೊಡೆತ. ಹೀಗೊಂದಾದ ಮೇಲೊಂದು ದುಃಖ ಅಡರಿಸಿಕೊಂಡು ಬರ್ತಾ ಇದೆ. ಅವಳಿಗೆ ಸಹಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸಹಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವಾಗ ಸಹಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತಿಲ್ಲ,
ಸುರಬಾಲೆಗೆ ಹುಚ್ಚಿಡಿದಿದೆ, ಸುರಬಾಲೆಗೆ ಹುಚ್ಚಿಡಿದಿದೆ. ಇಂಥ ಸ್ಥಿತಿಯಲ್ಲಿ ಅವಳು ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾಳು. ಈ ಮಗುಗೆ ರಾಧಾರಾಣಿ ಅಂತ ನಾಮಕರಣ ಆಗತ್ತೆ. ಈ ರಾಧಾರಾಣಿ ಸಾಮಾನ್ಯಳಲ್ಲ, ಶಾರದಾದೇವಿಯರ ಜೀವನ ರಂಗದಲ್ಲಿ ಒಂದು ಸ್ಥಿರ ಸಿಂಹಾಸನವನ್ನು ಸ್ಥಾಪಿಸಿಕೊಂಡು ವಿಚಿತ್ರ ರಾಣಿ. ಇವಳೇ ರಾಧು ಅಥವಾ ರಾಧಿ. ಈಗಂತೂ ಈ ರಾಧಿ ಅಸಹಾಯಕ ಶಿಶು. ಇದು ನಮ್ಮ ಕಣ್ಣಿಗೆ ಕಾಣುವ ಸ್ಥಿತಿ, ಆದರೆ ನಿಜಕ್ಕೂ ಅಸಹಾಯ ಸ್ಥಿತಿಗೆ ಗುರಿಯಾದರು ರಾಧೀನೂ ಅಲ್ಲ, ಸುರಬಾಲಿಯೂ ಅಲ್ಲ, ಸ್ವತಃ ಶಾರದಾದೇವಿ, ಸ್ವತಃ ಶಾರದಾದೇವಿ. ಯಾಕೆ ಅಂದ್ರೆ ಒಂದ್ ಕಡೆ ಹುಚ್ಚಿ ಬಾಣಂತಿ ನೋಡ್ಕೋಬೇಕು, ಇನ್ನೊಂದ್ ಕಡೆ ಆ ಹೊಸುಳೆ ರಾಧಿಯನ್ನ ನೋಡ್ಕೋಬೇಕು. ಈ ಹುಚ್ಚಿನ ನೆಚ್ಚಿಕೊಳ್ಳೋ ಹಾಗಿಲ್ಲ. ತನ್ನ ಮಗುನೇ ಆದ್ರೂ ಹುಚ್ಚಿನ ಬರದಲ್ಲಿ ಮಗುಗೆ ಏನ್ ಮಾಡಕ್ಕೂ ಹೇಳಕ್ ಬರಲ್ಲ. ಈಗೇನ್ ಮಾಡುದಪ್ಪ ಅಂತ ಶಾರದಾ ದೇವಿಯರು ಕಳವಳಕ್ಕೀಡಾಗ್ತಾರೆ. ಅದೃಷ್ಟವಶಾತ್ ಈ ಸಮಯಕ್ಕೆ ಸರಿಯಾಗಿ ಅವರ ದರ್ಶನಕ್ಕೆ ಅಂತ ಕಾಶಿಯಿಂದ ಕುಸುಮಾಕುಮಾರಿ ಅಂತ ಒಬ್ಬ ಭಕ್ತೆ ಜಯರಾಂಬೆಡ್ತಿ ಬರ್ತಾಳೆ. ಕುಸುಮಾಕುಮಾರಿ ಈ ಮಗುವಿನ ಲಾಲನೆ ಪಾಲನೆ ಮಾಡಕ್ಕೆ ಸಂತೋಷದಿಂದ ಒಪ್ಕೋತಾಳೆ. ಅವಳು ಸುಮಾರು 4 ತಿಂಗಳ ಕಾಲ ಜಯರಾಂಬಟೇಲಿ ಇದ್ಕೊಂಡು ಅವರಿಗೆ ತುಂಬಾ ನೆರವಾಗ್ತಾಳೆ. ಶಾರದಾದೇವಿಯರು ತಮ್ಮ ಮುಂದಿನ ಜೀವಿತಾವಧಿಯಲ್ಲಿ ಜಯರಾಂಬಟೇನೆ ತಮ್ಮ ಮುಖ್ಯ ಆವಾಸ ಸ್ಥಾನವಾಗಿ ಮಾಡಿಕೊಂಡ್ರು. ಹಾಗೆ ನೋಡಿದ್ರೆ ಇದು ಅಂತಹ ತೃಪ್ತಿಕರವಾದ ಸುಖಕರವಾದ ಆಯ್ಕೆಯೇನು ಆಗಿರಲಿಲ್ಲ. ಆದರೂ ಅವರು ಬೇಕು ಅಂತಲೇ ಕಾಮರಾಪುರ ಕಲ್ಕತ್ತಾ ಎರಡನ್ನು ಬಿಟ್ಟು ಜಯರಾಂಬಟೇನ ಆರಿಸ್ಕೋತಾರೆ. ಇದು ಒಂದು ವಿಧದಲ್ಲಿ ದೈವ ನಿಯಾಮಕ. ಇದು ತುಂಬಾ ಅರ್ಥಪೂರ್ಣ. ತಾವು ಜನ್ಮ ತಳೆದು ಪುನರ್ತಗೊಳಿಸಿದಂಥ ಈ ಜಯರಾಂಬಾಟಿ ಗ್ರಾಮವನ್ನು ತಮ್ಮ ಸ್ವಂತ ಮಹಿಮೆಯಿಂದ ಮೇಲೆತ್ತಿ ಪವಿತ್ರ ತೀರ್ಥಸ್ಥಾನವಾಗಿ ಮಾಡತಕ್ಕಂಥ ದಿವ್ಯ ಉದ್ದೇಶ ಅವರಿಗಿತ್ತು ಅಂತ ಭಾಸಾಗ್ತಾ ಇದೆ. ಈಗಂತೂ ಅವರು ಆರಿಸಿಕೊಂಡಿರುವ ಜಯರಾಂಬಾಟಿಲಿ ಶಾರದಾದೇವಿಗೆ ಹೊಸ ಹೊಸದಾಗಿ ನಾನಾ ಬಗೆಯ ಸಾಂಸಾರಿಕ ಕಷ್ಟ ಪರಂಪರೆ ಬಂದು ಅಡರ್ಕೋತಾ ಇದೆ. ಈ ಕಷ್ಟಗಳೆಲ್ಲ ಅವರು ತಾವಾಗೆ ಸಂತೋಷದಿಂದ ಸ್ವೀಕರಿಸಿ ಹೊತ್ಕೊಂಡಿದ್ದಾರೆ. ತಮ್ಮದಲ್ಲದ ಆ ಸಂಸಾರವನ್ನ ತಮ್ಮದಾಗಿ ಮಾಡಿಕೊಂಡಿದ್ದಾರೆ. ಶ್ರೀರಾಮಕೃಷ್ಣರು ತಮ್ಮ ದಿವ್ಯ ಅವತಾರದ ಕಾರ್ಯವನ್ನ ಯಶಸ್ವಿಯಾಗಿ ಮುಂದುವರಿಸೋಕೋ ಅನ್ನೋ ಹಾಗೆ ಶಾರದಾದೇವರ ಮನಸ್ಸನ್ನು ಬೇರೆ ರೀತಿಯ ಪ್ರೀತಿಯ ಬಂಧನದಿಂದ ಈ ಜಗತ್ತಿಗೆ ಬಿಗಿದಿಡ್ತಿದ್ದಾರೆ. ಅದರಲ್ಲೂ ಅವರು ಶಾರದಾದೇವಿಯರಿಗೆ ರಾಧಿಯಲ್ಲಿ ಮಮತೆ ಉಂಟಾಗುವ ಹಾಗೆ ಮಾಡಿ ಬಂಧನಕ್ಕಿಂತ ಎಲ್ಲ ಬಲವಾದ ಬಂಧನವನ್ನು ಇಟ್ಟಿದ್ದಾರೆ. ಶ್ರೀರಾಮಕೃಷ್ಣರು ಶರೀರ ಬಿಟ್ಟಮೇಲೆ ಶಾರದಾದೇವಿಯರಿಗೆ ಈ ಭೂಮಿ ಮೇಲೆ ತಾವಿನ್ನಿರಬೇಕು ಅನ್ನುವ ಇಚ್ಛೆ ಕಿಂಚಿತ್ತೂ ಇರಲಿಲ್ಲ. ನನ್ಗನ್ನಿಸ್ತಾ ಇತ್ತು ನನ್ನ ಪ್ರಾಣಕ್ಕಿಂತಲೂ ಹೆಚ್ಚು ನನ್ನ ಸಕಲ ಆನಂದದ ಸ್ವರೂಪ ಶ್ರೀರಾಮಕೃಷ್ಣರೇ ಹೊರಟೋದ ಮೇಲೆ ಈ ಭೂಮಿಯಲ್ಲಿ ಇನ್ನೇನಿದೆ ಅಂತ. ಸುಮ್ಮನೆ ಈ ಭಾರವಾದ ಶರೀರನ ಹೊತ್ಕೊಂಡು ಓಡಾಡಬೇಕಾದ ಅವಶ್ಯಕತೆ ಏನಿದೆ ಅಂತ. ಆದ್ರಿಂದ ನನ್ನ ಬದುಕಿನಲ್ಲಿ ಯಾವುದೇ ಅರ್ಥ ಕಾಣದೆ, ಹೇ ಪ್ರಭು, ನಾನಿನ್ ಬದುಕಿ ಏನ್ ಮಾಡಬೇಕಾಗಿದೆ, ಶ್ರೀರಾಮಕೃಷ್ಣರಲ್ಲಿ ಕಳಕಳಿಯಿಂದ ಮೊರೆ ಇಡ್ತಿದ್ದೆ. ಆ ಕ್ಷಣವೇ ನನಗೆ ದರ್ಶನ ಆಯಿತು. ಕೆಂಪು ಹುಡುಗಿ ತೊಟ್ಟಿದ್ದ 10-12 ವರ್ಷದ ಒಬ್ಬ ಪುಟ್ಟ ಹುಡುಗಿ ನನ್ನ ಸುತ್ತ ಆಟಾಡ್ತಿರೋ ಅಂತ ದೃಶ್ಯ ಕಂಡೆ. ಇದೇನಿದು, ಯಾರೇ ಹುಡುಗಿ ಎಂದು ಯೋಚಿಸ್ತಾ ಇದ್ದೆ. ತಕ್ಷಣವೇ ಶ್ರೀರಾಮಕೃಷ್ಣರು ಕಾಣಿಸ್ಕೊಂಡು ಆ ಹುಡುಗಿ ಕಡೆ ಬೆರಳು ತೋರಿಸ್ತಾ, ನೋಡು, ನೀನು ಈ ಹುಡುಗಿನ ಆಧರಿಸ್ಕೊಂಡು ಇರಬೇಕು. ಮುಂದೆ ನಿನ್ನ ಬಳಿಗೆ ಎಷ್ಟೊಂದು ಜನ ಭಕ್ತರು ಬರೋರಿದ್ದಾರೆ, ಅವರ ಸಲುವಾಗಿ ನೀನು ಇರಲೇಬೇಕು ಅಂತ ಹೇಳಿ ಮಾಯ ಆಗೋದ್ರು. ಜೊತೆಗೆ ಆ ಹುಡುಗಿಯೂ ಮಾಯಾವಾದ್ಲು. ಶಾರದಾ ದೇವಿಯವರಿಗೆ ಈ ದರ್ಶನ ಆಗಿ ಎಷ್ಟೋ ವರ್ಷ ಕಳೆದಿದೆ. ಅವರ ಮನಸ್ಸಿಂದ ಆ ದರ್ಶನದ ನೆನಪೇ ಮಾಸಿರಬಹುದು. ಈಗ ಜಯರಾಂಬಾಟಿಲಿ
ಒಂದಿನ ಅವರು ತಮ್ಮ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಆ ಹುಚ್ಚಿ ಸುರಬಾಲೆ ಅವರ ಮುಂದಿನಿಂದ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಬಗಲಲ್ಲಿ ಬಣ್ಣ ಬಣ್ಣದ ಹರಕು ಬಟ್ಟೆಗಳ ಕಂತೆ ಹಿಡ್ಕೊಂಡಿದ್ದಾಳೆ. ಅದು ಇನ್ನೊಂದು ತುದಿ ಅವಳ ಹಿಂದಿನಿಂದ ನೆಲ ಗುಡಿಸ್ಕೊಂಡು ಹೋಗ್ತಿದೆ. ಅವಳ ಹಿಂದೆ ಅವಳ ಮಗು ರಾಧು ಅಳುತ್ತಾ ಅಂಬೆಗಾಲಿಟ್ಕೊಂಡು ಬರ್ತಿದೆ. ಎಂತ ಶೋಚನೀಯ ದೃಶ್ಯ! ಅದನ್ನ ನೋಡ್ತಾ ನೋಡ್ತಾ ಇದ್ದಾಗೆ ಆ ಮಗುವಿನ ಬಗೆಗಿನ ಕಳವಗಳ, ಮನುಕಂಪ ಇವೆರಡರ ಮಿಶ್ರ ಭಾವನೆ ಶಾರದಾದೇವರ ಹೃದಯವನ್ನ ಬಾಣದಂತೆ ಸೀಳ್ತಾ ಇದೆ. ಅವರು ಯೋಚಿಸಿದ್ರು, ಅಯ್ಯೋ, ಈ ಮಗುವಿಗೆ ತಂದೆ ಇಲ್ಲ, ತಾಯಿನೋ ಹುಚ್ಚಿ. ಈಗ ಇದನ್ನ ನೋಡ್ಕೊಳ್ದಿದ್ರೆ ಇನ್ಯಾರ್ತಾನೆ ನೋಡ್ಕೊಳ್ತಾರೆ? ಹೀಗೆ ಆಲೋಚಿಸ್ತಾ ಆ ಮಗುವಿನ ಕಡೆಗೆ ಹೋಗಿ ನನ್ನ ಮಡ್ಲಲ್ಲೆತ್ಕೊಂಡೆ. ಕೂಡ್ಲೇ ಶ್ರೀರಾಮಕೃಷ್ಣರು ನನ್ನ ಎದುರಿಗೆ ಪ್ರತ್ಯಕ್ಷ ಆಗಿ ಹೇಳಿದ್ರು, ಇವಳೇ ಆ ಹುಡುಗಿ, ಇವಳನ್ನ ಆಧರಿಸಿಕೊಂಡು ಇರ್ಬೇಕು ನೀನು, ಇವಳು ಯೋಗಮಾಯೆ ಅಂತ. ಅಂಬೆಗಾಲಿಟ್ಕೊಂಡು ಮೂಗು ಸುರಿಸಿಕೊಂಡು ಬರ್ತಿರೋ ಆ ಮಗುವನ್ನು ಕಂಡು ಶಾರದಾದೇವರು, ಅಯ್ಯೋ, ಈ ಮಗುವನ್ನ ನಾನ್ ನೋಡ್ಕೊಳ್ಳದೆ ಇದ್ರೆ ಇನ್ಯಾರ್ತಾನೆ ನೋಡ್ಕೋತಾರೆ ಅಂತ ಕರುಣೆ ತೋರ್ತಿದ್ರೆ. ಅವರು ಆ ಮಗುವಿನ ಬಗ್ಗೆ ಕನಿಕರ ತಳಿದ್ದು, ಆಕೆ ಹೊಣೆ ಹೊರಕ್ಕೆ ಮುಂದಾದದ್ದು ಎಲ್ಲ ಸಹಜ ನ್ಯಾಯಸಮ್ಮತ. ಯಾಕೆಂದ್ರೆ ಆ ಸಂಸಾರದಲ್ಲಿ ಬೇರೆ ಯಾರಿಗೂ ಆ ಹೊಣೆ ಹೊರುವ ಶಕ್ತಿ ಇರಲಿಲ್ಲ, ಅಂತ ಸಹನೆಯಂತೂ ಇರಲೇ ಇರಲಿಲ್ಲ. ಶಾರದಾದೇವರ ಉಳಿದ ತಮ್ಮಂದರ ಹೆಂಡತಿಯರು ಇನ್ನು ಚಿಕ್ಕವರು. ಇಷ್ಟು ಮೇಲೆ ಶಾರದಾದೇವರಿಗೆ ರಾಧಿ ಸ್ವಂತ ತಮ್ಮನ ಮಗಳೇ ಅಲ್ವೇ? ಅದು ಅಲ್ಲದೆ ಅಭಯನಿಗೆ ಅವನ ಮರಣ ಕಾಲದಲ್ಲಿ ಅವರು ಅಭಯ ನೀಡಿದ್ರು, ಅವನ ಹೆಂಡತಿನ ಮಗುನ ತಾವು ನೋಡ್ಕೋತೀವಿ ಅಂತ. ಇದು ನಿಜವೇ. ಆದರೆ ಶಾರದಾದೇವರ ಮನಸ್ಸಿನ ಸ್ಥಿತಿ ಎಂಥದ್ದು, ಅವರ ವೈರಾಗ್ಯ ಎಂಥದ್ದು, ಆಧ್ಯಾತ್ಮಿಕದ ಅವಸ್ಥೆ ಎಂಥದ್ದು, ಆ ಪರಮ ಆನಂದದ ಸ್ಥಿತಿಯಲ್ಲಿ ತಾವೇ ತಾವಾಗಿರಬಹುದಾಗಿತ್ತ ಅವರು ಈ ಕಷ್ಟದ ಕೊಂಪೆಗೆ ಬೀಳಬೇಕಿತ್ತೇ? ಸಾಲದಕ್ಕೆ ಆ ಸುರಬಾಲೆ, ಈ ರಾಧಿ, ಹೀಗೆ ದಿನ ಜಿನಗ ಜಿಗಣೆ ಹಾಗೆ ಅವರಿಗೆ ಅಂಟುಕೊಂಡು ರಕ್ತ ಹಿರ್ತೇನೆನ್ನುವುದು ನಾವು ಮುಂದೆ ನೋಡ್ತೀವಿ. ಅಂಥವ್ರು ಇನ್ಯಾರೇ ಆಗಿದ್ರು, ಎಂಥ ಪ್ರಾಪಂಚಿಕಳಾದ ತಾಯಿಯಾಗಿದ್ರು ದೂರಕ್ಕೆ ಅಟ್ಟುಬಿಡ್ತಿದ್ರು. ಈ ಘೋರ ಪರಿಸ್ಥಿತಿಯಿಂದ ಪಾರಾಗಕ್ಕೆ ತಾವೇ ಪ್ರಾಣ ಕಳ್ಕೊಂಡಿದ್ರು ಆಶ್ಚರ್ಯ ಇಲ್ಲ. ಆದ್ರೆ ಶಾರದಾದೇವಿಯರು ಮಾತ್ರ ಕೊನೆಯವರೆಗೂ ಅವರ ಹಿಂಸೆನ ತಾಳ್ಕೋತಾರೆ. ನಿಜಕ್ಕೂ ರಾಧಿ ಜೊತೆ ಅವರ ಸಂಬಂಧ ಒಂದು ಬಗೆಯ ಮಾಯಾಬಂಧನ. ಶಾರದಾದೇವಿಯರು ಲೌಕಿಕ ಜಗತ್ತಿಗೆ ಬಂಧಿಸಿಡಕ್ಕೆ ನಿಜವಾಗ್ಲೂ ಈ ಬಂಧನ ಬೇಕೇ ಇತ್ತು. ಇದನ್ನ ಸ್ವೀಕರಿಸಿದ್ರಿಂದ ನಾನು ಈ ಕ್ಷುದ್ರವಾದ ಪ್ರಾಪಂಚಿಕ ಜೀವನದ ಜಂಜಾಟಗಳ ನಡುವೆ ಇರಬೇಕಾಗತ್ತೆ. ಉನ್ನತ ಆಧ್ಯಾತ್ಮಿಕ ಭಾವದಲ್ಲಿ ನೆಲೆಸಕ್ಕೆ ಸಾಧ್ಯವಿಲ್ಲ ಅನ್ನೋದು ನನಗೆ ಗೊತ್ತೇ ಗೊತ್ತು. ಶ್ರೀರಾಮಕೃಷ್ಣರು ಕೂಡ ನನಗೆ ಈ ವಿಷಯವನ್ನ ತಿಳಿಸಿಯೇ ಬಂಧನಕ್ಕೊಳಪಡಿಸುತ್ತಿದ್ದಾರೆ. ನನ್ನ ಹೃದಯದಲ್ಲಿ ಆ ಬಗೆಯ ಮಮಕಾರ ಕಿಂಚಿತ್ತೂ ಇಲ್ಲದೆ ಹೋಗಿದ್ರೆ ನಾನು ಈ ಜಗತ್ತಿನಲ್ಲಿ ಜನರ ನಡುವೆ ಬದುಕಲು ಸಾಧ್ಯವೇ ಆಗ್ತಿರಲಿಲ್ಲ. ಆದರೆ ಅವರಿನ್ನೂ ಮಾಡಬೇಕಾದ್ದು ಬಹಳಷ್ಟಿದೆ. ನೂರಾರು ಗೃಹಸ್ಥ ಹಾಗೂ ಸನ್ಯಾಸಿ ಶಿಷ್ಯರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ಮಾಡಬೇಕಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅತ್ಯಂತ ಅಸಹನೀಯ ಕಷ್ಟದ ನಡುವೆಯೂ ಅತ್ಯಂತ ಉದಾತ್ತವಾದ ಸಮಸ್ತ ಮಾನವ ಕೋಟಿಗೆ ಆದರ್ಶಪ್ರಾಯವಾದ ಜೀವನವನ್ನು ನಡೆಸಿ ತೋರಿಸಬೇಕಾಗಿದೆ. ಅದರಿಂದ ಶ್ರೀರಾಮಕೃಷ್ಣರೇ ಅವರ ಹೃದಯದಲ್ಲಿ ಸ್ವಲ್ಪ ಮಾಯೆಯನ್ನು ಪ್ರವೇಶಗೊಳಿಸಿದ್ದಾರೆ. ಈ ಕಾರಣದಿಂದಲೇ ಸಂಪೂರ್ಣ ನಿರ್ಮಮರಾಗಿದ್ದಂತಹ ಶಾರದಾದೇವಿಯರು, ಈ ಮಗುಗೆ ನಾನಿಲ್ಲದೇ ಇದ್ರೆ ಇನ್ಯಾರು, ಇದವರ ಬಾಯಲ್ಲಿ ಅಪರೂಪಕ್ಕೆ ಬಂದ ಮಾತು. ಆದರೆ ನಮ್ಮ ಜೀವನದಲ್ಲಿ ಇದು ದಿನಬಳಕೆ ಮಾತು. ನಾನಲ್ಲದಿನ್ಯಾರು ಅಂತ ನಮ್ಮ ಧೋರಣೆ. ನಮ್ಮನ್ನು ಈ ಜಗತ್ತಿಗೆ ಬಿದ್ದಿರುವ ಪಾಶ ಇದು ಮಮಕಾರ. ಆದರೆ ಶಾರದಾದೇವಿಯರು ಇಲ್ಲಿ ಮಮಕಾರ ಅಂತಕ್ಕಂಥ ಪಾಶವನ್ನು ತಮಗೆ ತಾವೇ ಬಿಟ್ಟುಕೊಂಡಿದ್ದಾರೆ. ನಮಗೂ ಶಾರದಾದೇವಿಯರಿಗೂ ಅಷ್ಟೇ ವ್ಯತ್ಯಾಸ. ನಮ್ಮನ್ನ ಈ ಜಗತ್ತಿಗೆ ಬಿಗ್ದಿರುವ ಪಾಶ ಮಮಕಾರ. ಆದರೆ ಶಾರದಾದೇವರು ಇಲ್ಲಿ ಮಮಕಾರ ಅಂತಕ್ಕಂಥ ಪಾಶವನ್ನು ತಮಗೆ ತಾವೇ ಬಿಟ್ಕೊಂಡಿದ್ದಾರೆ. ಇದನ್ನು ಅವರು ಕೊನೆಯ ದಿನಗಳಲ್ಲಿ
ಇಚ್ಛಾ ಮಾತ್ರದಿಂದ ಹೇಗೆ ಬಿಡಿಸ್ಕೊತಾರೆ ಅಂತಕ್ಕಂಥದ್ದನ್ನ ನಾವು ಮುಂದೆ ನೋಡ್ತಾ ಹೋಗ್ತೀವಿ. ಈಗ ಸದ್ಯಕ್ಕಂತೂ ಅವರು ಈ ಬೇರೆಯವರ ಪಾಶವನ್ನ ಬಿಡಿಸೋಕ್ಕಾಗಿ ತಮ್ಮನ ಪಾಶದಿಂದ ಬಿಗಿದುಕೊಂಡಿದ್ದಾರೆ. ಬೇರೆಯವನ ಪಾಶದಿಂದ ಬಿಡಿಸೋಕೆ ತಮ್ಮನ್ನ ತಾವು ಪಾಶದಿಂದ ಬಂಧಿಸಿಕೊಂಡಿದ್ದಾರೆ. ಶಾರದಾದೇವಿಯರ ಪರಮ ಪರಿಶುದ್ಧ ಮನಸ್ಸನ್ನ ಈ ಜಗತ್ತಿನಲ್ಲಿ ಬಿಗಿದಿಡಬೇಕಾಗಿರುವುದು ಶ್ರೀರಾಮಕೃಷ್ಣರು ಈ ಯೋಗ ಮಾಯೆಯನ್ನ ಮುಂದುಟ್ಟಾ ಇದ್ದಾರೆ. ಶಾರದಾದೇವಿಯರ ಮನಸ್ಸು ಕೇವಲ ಶುದ್ಧ ಮಾತ್ರವಲ್ಲ, ಅನಂತ ಶಕ್ತಿ ಸಂಪನ್ನವಾದದ್ದು. ಇಂತಹ ಶಕ್ತಿಯುತ ಮನಸ್ಸನ್ನ ಆಕರ್ಷಿಸಿ ಈ ಜಗತ್ತಿಗೆ ಕಟ್ಟಿ ಹಾಕಬೇಕಾದ್ರೆ ವಿಕಟ ಮೋಹಿನಿಯಾದಂತಹ ಯೋಗಮಯೇ ಆಗಬೇಕಲ್ವೇ? ಬೇರೆ ಯಾವ ಶಕ್ತಿಯಲ್ಲೂ ಸಾಧ್ಯ ಇಲ್ಲ. ಈ ಮಾಯೆ ಎನ್ನುವುದು ಕೂಡ ಪರಮಾತ್ಮನ ವಿಶೇಷ ಶಕ್ತಿ. ಜಗತ್ತಿನ ಲೀಲೆಯನ್ನ ಒಳ್ಳೆ ರಭಸದಿಂದ ನಡೆಸಬೇಕಾದ್ರೆ ಈ ಯೋಗ ಮಾಯನ್ನ ಎಲ್ಲೆಡೆ ಹರಡ್ತಾನೆ ಪರಮಾತ್ಮ. ಈಗ ಶಾರದಾದೇವಿಯರ ಶಕ್ತಿ ಪೂರ್ಣ ಮನಸ್ಸನ್ನು ಕಟ್ಟಿ ಹಾಕಕ್ಕೆ ರಾಮಕೃಷ್ಣರು ಈ ತಂಟೆ ಕೋರಿ ಯೋಗ ಮಾಯೆಯನ್ನು ರಾದಿ ರೂಪದಲ್ಲಿ ಕಳಿಸಿದ್ದಾರೆ. ಈ ರಾದಿ ಎಷ್ಟು ತಂಟೆ ಮಾಡಿದ್ರೆ ಅಷ್ಟೊಳ್ಳೇದು, ಆಗ ಮಾತ್ರ ಶಾರದಾದೇವಿಯರು ಈ ಜಗತ್ತಿನಲ್ಲಿ ಉಳ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಆಗ ಮಾತ್ರವೇ ಸಾಧಕರು ಮುಮುಕ್ಷಗಳು ಪರಮ ಪಾವನಕರ ವಾತ್ಸಲ್ಯವನ್ನು ಹೀರಿ ಅವರ ಮಾರ್ಗದರ್ಶನವನ್ನು ಪಡೆಯಕ್ಕೆ ಸಾಧ್ಯವಾಗುತ್ತೆ. ಹಾಗಲ್ಲದೆ ಈ ರಾದಿ ಏನಾದರೂ ಶಾರದಾದೇವರಿಗೆ ತೊಂದರೆ ಕೊಡದೆ ಅವರಿಂದ ದೂರವಾಗ್ಬಿಟ್ಟಿದ್ರೆ ಅವರ ಮನಸ್ಸು ಮತ್ತನ್ನಷ್ಟಿಗೆ ತಾನೇ ಮೇಲೇರಿ ಹೋಗುತ್ತೆ. ಆಗ ಅವರಿಗೆ ಇತರ ಜನದ ಕಡೆಗೆ ಮಾತ್ರ ಅಲ್ಲ, ತಮ್ಮ ಸ್ವಂತದ ಶರೀರದ ಮೇಲೂ ಗಮನ ಇಲ್ಲ. ಅವರ ಜೀವನದ ಉದ್ದೇಶ ಈಡೇದಾಗಿಬಿಡುತ್ತೆ. ಶಾರದಾದೇವಿಯರು ಈ ರಾದಿ ಅಂತಕ್ಕಂಥ ಬಂಧನವನ್ನು ತಾವೇ ಹಾಕೊಂಡ ಮೇಲೂ ಬಹುಶಃ ಅದು ಅಷ್ಟು ಬಿಗಿಯಾಗಿರಲಿಲ್ವೇನೋ ಅನ್ನೋ, ಅದರಿಂದ ಮತ್ತಷ್ಟು ಬಂಧನವನ್ನ ಬಿಗಿ ಮಾಡತಕ್ಕಂತಹ ಪ್ರಸಂಗಗಳು ನಡೀತಾನೇ ಹೋಗ್ತಾ ಇದೆ. ಅದರಲ್ಲಿ ಒಂದು ಪ್ರಸಂಗ, ಅವರು ಕಲ್ಕತ್ತೆಗೆ ಹೋಗಿ ಬಾಗ್ ಬಜಾರ್ನಲ್ಲಿ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ ಶಾರದಾದೇವಿ. ಇನ್ನು ಶಾರದಾದೇವಿಯರ ಜೊತೆಗೆ ಅವರ ನಿತ್ಯ ಸಂಗಾತಿಗಳಾದಂತಹ ಸುರಬಾಲೆ ರಾದಿನೂ ಇದ್ದಾರೆ. ಶಾರದಾದೇವಿಯರು ಎಲ್ಲಿಗೆ ಹೋದ್ರು ಅವರ ಜೊತೆ ಇವರು ಹೋಗುವುದು ರೂಢಿಯಾಗೇ ಇತ್ತು. ಒಂದು ದಿನ ರಾತ್ರಿಯಾಗಿದೆ, ಯಾರೋ ಒಬ್ಬ ಕಳ್ಳ ಆ ಮನೆಯ ಅಡಿಗೆ ಕೋಣೆಯ ಕಿಟಕಿಯ ಕಂಬಿಯನ್ನು ಮುರಿದು ಒಳಕ್ಕೆ ನುಗ್ಗಿಬಿಟ್ಟಿದ್ದಾನೆ. ಕಳ್ಳ ಮನೆ ಅಡಿಗೆ ಮನೆಯ ಕೋಣೆಯ ಕಿಟಕಿಯನ್ನು ಕಂಬಿಯನ್ನು ಮುರಿದು ಒಳಕ್ಕೆ ನುಗ್ಗಿಬಿಟ್ಟಿದ್ದಾನೆ. ಈ ಹುಚ್ಚಿ ಸುರುಬಾಲೆಗೆ ಇನ್ನು ಕತ್ತಲಾಗಿರುವಾಗಲೇ ಎದ್ದೇಳು ಅಭ್ಯಾಸ, ಯಾಕೆಂದ್ರೆ ಹುಚ್ಚರ್ನಿದ್ರೆ ಸಾಮಾನ್ಯವಾಗಿ ಕ್ರಮಬದ್ಧ ಆಗಿರಲ್ವಲ್ಲ. ಈಗ ಸುರುಬಾಲೆ ಎದ್ದು ಲಾಠಿನ ಹಿಡ್ಕೊಂಡು ಹೊರಟೋಡ್ದ ಆ ಅರೆ ಬೆಡಕ್ನಲ್ಲಿ ಆ ಕಳ್ಳನ ಭೀಷಣಾಕೃತಿಯನ್ನು ನೋಡ್ಬಿಟ್ಲು. ನೋಡಿದ್ದೇ ತಡ ಆತ್ಯ ಅಳ್ಳೆದೆ ನಡುಗೋಯ್ತು. ಕಿಟಾರನೆ ಕಿರ್ಚಿ ಮೂರ್ಛೆ ತಪ್ಪಿ ಬಿದ್ದ್ಬಿಟ್ಟು ಸುರಬಾಲೆ. ಆ ಕಡೆ ಕಳ್ಳ ಓಡ್ಹೋದ, ಉಳಿದವರೆಲ್ಲ ಬಂದು ಶೈತ್ಯೋಪಚಾರ ಮಾಡಿದ ಮೇಲೆ ಸುರಬಾಲೆಗೆ ಪ್ರಜ್ಞೆ ಬಂತು. ಆದ್ರೆ ಈ ಆಘಾತದ ಪರಿಣಾಮವಾಗಿ ಅವಳಿಗೆ ಮತ್ತಷ್ಟು ಬುದ್ಧಿ ಕೆಟ್ಟು ಸುರಬಾಲೆಗೆ ಹುಚ್ಚು ಹೆಚ್ಚಾಯ್ತು. ಅವಳು ಹುಚ್ಚಾಟವನ್ನ ಯಾರಿಗೂ ನಿಲ್ಲಿಸೋಕೆ ಸಾಧ್ಯವೇ ಇರಲಿಲ್ಲ. ಸುರಬಾಲಿಯ ಅಬ್ಬರವನ್ನು ಕಂಡ ಶಾರದಾದೇವರು ಅವಳ ಜೊತೆ ತಾವು ಜಯರಾಮ್ ಭಟ್ಟಿಗೆ ಹಿಂತಿರುಗುವುದು ಸರಿ ಅಂತ ನಿರ್ಧಾರ ಮಾಡಿದ್ರು. ಆದರೆ ಯೋಗಿನ್ಮ ಅವರನ್ನ ಕಳಿಸ್ಕೊಡಕ್ಕೆ ಸ್ವಲ್ಪವೂ ಇಷ್ಟ ಇರಲಿಲ್ಲ. ಅದನ್ನು ತಪ್ಪಿಸಕ್ಕೆ ಹೇಳ್ತಾ ಇದ್ದಾಳೆ ಯೋಗಿನ್ಮ ಶಾರದಾದೇವಿಯವರಿಗೆ. ಅಮ್ಮ, ಸುರಬಾಲೆ ರಾದಿ ಇವರಿಬ್ರು ಯಾರಾದರೂ ಕರ್ಕೊಂಡು ಹೋಗಿ ಬಿಟ್ಟು ಬಂದ್ರಾಯ್ತು. ರಾದಿನ ಇನ್ನಷ್ಟು ದಿನ ಕುಸುಮಾ ಕುಮಾರಿ ನೋಡ್ಕೊಳ್ಳೋ ಹಾಗೆ ಇನ್ ಮುಂದೇನು ನೋಡ್ಕೊಳ್ಳೋಕೆ ಯಾರಾದರೂ ಒಬ್ಬ ಹೆಂಗಸನ್ನ ಸಂಬಳಕ್ಕೆ ನೆಮಿಸೋಣ. ಆ ಖರ್ಚನ ಭಕ್ತರು ವಹಿಸ್ಕೋತಾರೆ, ಸುಮ್ಮನೆ ಇವರಿಗೋಸ್ಕರ ನೀವೇ ಕಲ್ಕ ಹೋಗಿರಬೇಕು? ಹೀಗೆ ವಾದಿಸ್ತಾಳೆ ಯೋಗಿನ್ಮ. ಭಕ್ತರು ಹೇಳುದನ್ನೆಲ್ಲ ಶಾರದಾದೇವಿ ಸುಮ್ಮನೆ ಕೇಳಿಸ್ಕೋತಾ ಇದ್ದಾರೆ, ಉತ್ತರ ಏನು ಕೊಡಲಿಲ್ಲ. ಆ ಸಂಜೆ ಅವರು ಜಪ ಕೊಡುತ್ತಿದ್ದಾರೆ. ಆಗ ಇದ್ದಕ್ಕಿದ್ದಂತೆ ನನ್ನ ಕಣ್ಣೆದರಿಗೆ ಒಂದು ಪರದೆ ಸರಿದಂತಾಯ್ತು.
ನಾನಿಲ್ಲಿ ಕಲ್ಕತ್ತಾದಲ್ಲಿರುವಾಗ ಅತ್ತ ಜೈರಾಮ್ ಬಾಟಿಯಲ್ಲಿ ಮಗು ರಾಧಿಯನ್ನ ಯಾರು ಲೆಕ್ಕಿಸುವವರೇ ಇರಲಿಲ್ಲ. ಅವಳಿಗೆ ಒಂದು ಹಿಡಿ ಪುರಿಯನ್ನಷ್ಟೇ ಕೊಡ್ತಿದ್ರು. ಆಕೆ ಮನೆ ಮುಂದಿನ ಅಂಗಳದಲ್ಲಿ ಧೂಳಿನಲ್ಲೆಲ್ಲ ಹೊರಳಾಡ್ತಾ ಆ ಪುರಿಯನ್ನೇ ಮುಕ್ತಿದ್ಲು. ಆದರೆ ಮನೆ ಬೇರೆ ಮಕ್ಕಳೆಲ್ಲ ಚೆನ್ನಾಗಿ ತಿಂದುಂಡು ಒಳ್ಳೆ ಆರೈಕೆ ಪಡೆಯುತ್ತಾ ಆರೋಗ್ಯದಿಂದಿದವೆ. ಸುರ್ಬಾಲೆಯಂತೂ ಕೈಗೆ ಬಣ್ಣದ ದಾರಗಳನ್ನು ಸುತ್ತಕೊಂಡು ಪೂರ್ತಿ ಹುಚ್ಚಿಯಂತೆಯೇ ವರ್ತಿಸುತ್ತಿದ್ದಾಳೆ. ಈ ದೃಶ್ಯ ನೋಡಿದಾಗ ಶಾರದಾದೇವರಿಗೆ ಅದೆಷ್ಟು ಸಂತಾಯಿತು, ಅದೆಷ್ಟು ತಳಮಳ ಆಯಿತು. ನನ್ನ ತಲೆಯನ್ನ ನೀರಿನಲ್ಲಿ ಒತ್ತಿ ಹಿಡಿದಿರೋ ಹಾಗೆ ಅನುಭವ ಆಯಿತು. ಉಸಿರು ಕಟ್ಟದಂತಾಗ್ತಿತ್ತು. ನಾನೀಗ ರಾಧಿ ಕೈ ಬಿಟ್ರೆ ನಿಜಕ್ಕೂ ಆಕೆ ಗತಿ ಹಾಗೆ ಆಗ್ಬಿಡುತ್ತೆ. ಇದು ನನ್ನ ಮನಸ್ಸಿಗೆ ಚೆನ್ನಾಗಿ ಮನದಟ್ಟಾಯ್ತು. ಈ ಭಾವನೆಯನ್ನ ತಡ್ಕೊಳ್ಳಾರ್ದೆ ಯೋಗೇನ್ ಬಳಿಗೆ ಹೋಗಿ ನಾನಂದೆ, ಯೋಗೇನ್, ರಾಧಿನ ಬಿಟ್ಟು ನಾನಿಲ್ಲಿ ಕಲ್ಕತ್ತಾದಲ್ಲಿರಲು ಸಾಧ್ಯನೇ ಇಲ್ಲ, ನಾನು ಊರಿಗೆ ಹೋಗ್ಲೇಬೇಕು. ಯೋಗೇನ್, ನಾನೀಗ ಊರಿಗೆ ಹೋಗ್ಲೇಬೇಕು. ನಾನಿಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಯೋಗೇನ್, ಸಾಧ್ಯ ಇಲ್ಲ. ಹೀಗೆ ಶಾರದಾದೇವಿಯರನ್ನ ರಾಧಿ ಸುರಬಾಲೆಯಿಂದ ಬೇರ್ಪಡಿಸಬೇಕು ಅಂತಕ್ಕಂತಹ ಯೋಗಿನ್ಮ ಹಾಗೂ ಬೇರೆಯವರ ಯೋಜನೆ ತಳಕಳಕಾಯಿತು, ನಡೀಲಿಲ್ಲ. ಇದಾದ್ಮೇಲೆ ಶಾರದಾದೇವಿಯರು ಮತ್ತೆ ಯಾವತ್ತೂ ರಾಧಿಯನ್ನ ದೂರ ಮಾಡೋ ಪ್ರಯತ್ನ ಏನ್ ಮಾಡಲೇ ಇಲ್ಲ. ನಿಜಕ್ಕೂ ಅವರು ರಾಧಿಯನ್ನ ಎಷ್ಟು ಹಚ್ಕೊಂಡು ಬಿಟ್ಟಿದ್ರು ಅಂದ್ರೆ ಅದನ್ನು ನೋಡಿದವ್ರಿಗೆಲ್ಲ ಸೋಜಿಗ. ರಾಧಿ ಜೊತೆಗಿಲ್ಲದೆ ಇದ್ರೆ ಅವ್ರಿಗೆ ಊಟ ರುಚಿಸ್ತಿರ್ಲಿಲ್ಲ, ಆಕೆ ಪಕ್ಕದಲ್ಲಿ ಇಲ್ಲದೆ ಇದ್ರೆ ಸರಿಯಾಗಿ ನಿದ್ರೆ ಹತ್ತುತ್ತಿರ್ಲಿಲ್ಲ. ಅವರು ರಾಧಿಯ ಪಾಲಿಗೆ ತಾಯಿನೇ ಆಗ್ಬಿಟ್ರು. ಅಷ್ಟೊಂದು ಗಾಢವಾದ ಸಂಬಂಧ. ರಾಧಿ ಅವರನ್ನ ಕರೀತಾ ಇದ್ದಿದ್ದು ಅಮ್ಮ ಅಂತಾನೆ. ತನ್ನ ತಾಯಿ ಸುರಬಾಲಿಯನ್ನ ಆಕೆ ನೇರಿಮಾ ಅಂತ ಕರೀತಿದ್ಲು. ನೇರಿಮಾ ಅಂದ್ರೆ ಬೋಳ್ತಳೆ ಅಮ್ಮ ಅಂತ. ಯಾಕೆಂದ್ರೆ ಸುರಬಾಲೆ ತನ್ನ ತಲೆ ಗುಲ್ಲನ್ನ ತೆಗೆಸಿಕೊಂಡಿದ್ರಿಂದ ಆಕೆಗೆ ಹಾ ಕರಿತಾ ಇದ್ಲು ರಾಧಿ. ಅವರಿಬ್ಬರ ಈ ಸಂಬಂಧ, ರಾಧಿ ಶ್ರೀಮಾತೆಯವರ ಸಂಬಂಧ ಎಲ್ಲೋ ಕೆಲವು ತಿಂಗಳು ಒಂದೆರಡು ವರ್ಷದ ಅವಧಿಯದ್ದಲ್ಲ, ಸುಮಾರು 20 ವರ್ಷಗಳ ಕಾಲ. ಅಂದ್ರೆ ಶಾರದಾದೇವಿಯರ ಉಳಿದ ಜೀವಿತದ ಅವಧಿ ಅಷ್ಟೂ ಬೆಳಕೊಂಡು ಬಂತು. ಶಾರದಾದೇವಿಯರಿಗೆ ರಾಧೆ ಮೇಲಿದ್ದ ಈ ಮೋಹವನ್ನು ನೋಡಿ ಎಷ್ಟೋ ಜನ ಕರ್ಕರೆ ಮಾಡ್ಕೋತಿದ್ರು. ಯಾಕೆಂದ್ರೆ ಅವ್ರು ತಾವಾಗೇ ತಂದ್ಕೊಂಡಿರೋ ಬಂಧನ ಇದು ಅಂತ ಬೇರೆಯವರಿಗೆ ಹೇಗೆ ಅರ್ಥ ಆಗ್ಬೇಕು? ಶಾರದಾದೇವಿಯರು ಮನಸ್ಸು ಮಾಡಿದ್ರೆ ಅದನ್ನ ಯಾವ ಕ್ಷಣದಲ್ಲಾದ್ರೂ ಕಿತ್ತೋಗಬಹುದಿತ್ತು. ಇದು ಯಾರು ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ? ಸಾಮಾನ್ಯರು, ಎಲ್ಲೋ ಕೆಲವು ಆಪ್ತ ಶಿಷ್ಯರು ಭಕ್ತರು ಮಾತ್ರ ಸೂಕ್ಷ್ಮ ದೃಷ್ಟಿಯಿಂದ ಇದನ್ನು ಕಂಡುಕೊಂಡಿದ್ರು. ಇನ್ ಕೆಲವರಿಗೆ ಅಪರೂಪಕ್ಕೆ ಶಾರದಾದೇವಿಯರೇ ಅದನ್ನು ಸೂಚ್ಯವಾಗಿ ತಿಳಿಸುತ್ತಿದ್ರು. ಜನ ಶಾರದಾದೇವಿಯರ ಮಾತು ಕೃತಿ ಎಲ್ಲದರಲ್ಲೂ ಕೂಡ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕಾಣ್ತಾ ಇದ್ರು. ಆಧ್ಯಾತ್ಮಿಕವಾಗಿ ಅವರು ಅತ್ಯುತ್ತಮ ಸ್ಥಿತಿಯಲ್ಲಿರುವುದನ್ನು ನೋಡ್ತಿದ್ರು. ಆದರೆ ಅದರ ಜೊತೆಗೆ ಅವರು ಈ ತಂಟೆಕೋರಿ ರಾಧಿಯನ್ನ ಸದಾ ತಮ್ಮಂದು ಇಟ್ಕೊಂಡಿರ್ತಕ್ಕಂಥ ವಿಚಿತ್ರವನ್ನು ನೋಡ್ತಿದ್ರು. ನಿಜಕ್ಕೂ ಇದೊಂದು ಬಹಳ ವಿರೋಧಾಭಾಸ. ಆದರೆ ಒಬ್ಬ ಭಕ್ತ ಇದನ್ನು ಕಂಡು ತನ್ನ ಮನಸ್ಸಿನ ಕಿರಿಕಿರಿಯನ್ನು ತಡ್ಕೊಳ್ಳಕ್ಕೆ ಶಾರದಾದೇವಿಯರನ್ನು ನೇರವಾಗಿ ಕೇಳಿಬಿಟ್ಟ. ಅಮ್ಮ, ನಿಮಗೆ ಅವಳ ಮೇಲೆ ಅದೇ ಕಷ್ಟೊಂದು ಇಷ್ಟ? ನೀವು ಇತರ ಪ್ರಾಪಂಚಿಕರ ಹಾಗೆ ಹಗಲು ರಾತ್ರಿ ರಾಧಿ ರಾಧಿ ಅಂತಲೇ ಇರ್ತೀರಲ್ಲ, ನಿಮ್ ಗಮನನ ಪೂರ್ತಿ ಅವಳ ಕಡೆಗೆ ಇಟ್ಟಿರೋ ಹಾಗಾಗತ್ತೆ. ನಿಮ್ ಬಳಿ ಬರೋ ಎಷ್ಟೋ ಭಕ್ತರ ಕಡೆಗೆ ನೀವು ಅಷ್ಟೇನು ಗಮನ ಕೊಡುವುದಿಲ್ಲ. ಇಷ್ಟೊಂದು ಮಕಾರ, ಇಷ್ಟೊಂದು ಮಮಕಾರನೇ ಅಮ್ಮ, ಇದೆಲ್ಲ ಸರಿಯೇ? ಈ ಪ್ರಶ್ನೆಗೆ ಶಾರದಾದೇವಿಯರು, ಏನ್ ಮಾಡ್ಲಪ್ಪ, ಎಷ್ಟಾದ್ರೂ ನಾನು ಹೆಂಗ್ಸಲ್ವೇ, ನಮ್ಮ ಮನೆ ಮಕ್ಕಳು ಅಂದ್ಮೇಲೆ ಸ್ವಲ್ಪ ವ್ಯಾಮೋಹ ಇದ್ದೇ ಇರುತ್ತೆ. ಹೌದು, ಆದ್ರೆ ಇದಕ್ಕೆ ಸರಿಸಾಟಿಯಾಗಿರುವಂತದ್ದನ್ನ ನೀನು ಬೇರೆಲ್ಲಿ ಕಂಡಿದ್ದಿ ಹೇಳು? ನನ್ನಂತ ಇನ್ನೊಬ್ಳೇ ಒಬ್ಳು ಹೆಂಗ್ಸನ್ನ ಎಲ್ಲಾದ್ರೂ ತೋರಿಸ್ಕೊಂಡು ನೋಡೋಣ. ನೋಡು, ಸತ್ಯಸಂಗತಿ ಏನು ಅಂದ್ರೆ, ಪರಮಾತ್ಮನ ಮೇಲೆ ಧ್ಯಾನ ಮಾಡೋರ ಮನಸ್ಸಿದೆಯಲ್ಲ, ಅದು ಅತ್ಯಂತ ಪರಿಶುದ್ಧ ಆಗಿರುತ್ತೆ, ಅಷ್ಟೇ ಹರಿತನೂ ಆಗಿರುತ್ತೆ.
ಇಂಥ ಮನಸ್ಸು ಯಾವುದನ್ನು ಹಿಡ್ಕೊಂಡ್ರು ಅದನ್ನು ಬಲವಾಗಿಯೇ ಹಿಡ್ಕೊಳ್ಳುತ್ತೆ. ಆಗ ಅದು ಮಮಕಾರದ ಹಾಗೆ ತೋರುತ್ತೆ ಅಷ್ಟೆ. ಮಿಂಚಿನ ಪ್ರತಿಬಿಂಬ ಕಿಟಕಿ ಗಾಜಿನ ಮೇಲೆ ಪ್ರಕಾಶಿಸುತ್ತೆ ಹೊರತು ಕಿಟಕಿಯ ಮುಚ್ಚಿರುವ ಬಿದಿರಿನ ತೆರೆಗಳ ಮೇಲಲ್ಲ. ಶಾರದಾದೇವಿಯರ ಈ ಮಾತು ಎಷ್ಟು ಅದ್ಭುತ! ನನ್ನಂತ ಇನ್ನೊಬ್ಬ ಹೆಂಗಸನ್ನು ತೋರಿಸ್ಕೊಡು ನೋಡೋಣ, ಎಂಥ ಅದ್ಭುತ ನಿಜಕ್ಕೂ. ಈ ಮಾತನ್ನು ಹೇಳುವಾಗ ಶಾರದಾದೇವಿಯವರಿಗೆ ತಾವು ಯಾರು ಎಂಥದ್ದು ಅನ್ನುವ ಸ್ಪಷ್ಟವಾದ ಅರಿವು ಇದ್ದಿರಲೇಬೇಕು. ನಿಜಕ್ಕೂ ಅವರಂತಹ ಇನ್ನೊಬ್ಬ ಹೆಂಗಸನ್ನು ತೋರಿಸ್ಕೊಡಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದ್ರೆ ಅವರಂತಹ ಹೆಂಗಸು ಈ ಲೋಕದಲ್ಲೇ ಇಲ್ಲ. ಅವರು ಯಾರೋ ಯಾರೋ, ಅವರೇ ಸಾಕ್ಷಾತ್ ಜಗನ್ಮಾತೆ. ಜಗನ್ಮಾತೆಗೆ ಸಮನಾದ ಹೆಂಗಸು ಎಲ್ಲಿರುತ್ತಾನೆ ಸಾಧ್ಯ? ಅದರಿಂದ ಸಾಕ್ಷಾತ್ ಜಗನ್ಮಾತೆನೆ ತನ್ನ ಪ್ರಿಯ ಸಂತಾನಕ್ಕೆ ಮಾರ್ಗದರ್ಶನ ಮಾಡಕ್ಕೆ ಬಂದಿದ್ದಾರೆ. ಈ ಇಂಗಿತ ಈ ಮಾತಿನಲ್ಲಿ ನಮಗೆ ಗೊತ್ತಾಗ್ತಿದೆ. ಅಲ್ಲದೆ ಅವರದ್ದು ಶಕ್ತಿಪೂರ್ಣವಾದ ಮನಸ್ಸು. ಆ ಈ ಮನಸ್ಸು ತಾನು ಎಲ್ಲಿ ಗಮನ ಹರಿಸಿದ್ರೆ ಅಷ್ಟೇ ಬಲವಾಗಿ ನಿಲ್ಲುವಂಥದ್ದು. ಅದರಿಂದ ಅದು ಆಸಕ್ತಗೊಂಡು ನಿಂತಿರುವ ಹಾಗೆ ತೋರುತ್ತೆ ಅಷ್ಟೇ. ಆದರೆ ಆ ಪರಿಶುದ್ಧ ಮನಸ್ಸು ನಿಜಕ್ಕೂ ಅಂಟ್ಕೊಂಡಿರಲ್ಲ. ಬಿಡಬೇಕಾದ ಸಂದರ್ಭ ಬಂದರೆ ಲೀಲಾಚಾರವ ಬಿಟ್ಬಿಡತ್ತೆ. ಹೀಗೆ ಇನ್ನೊಂದ್ಸಲ ಮತ್ತೊಬ್ಬ ಇದೇ ಮಾತಿನ ಪ್ರಸ್ತಾಪ ಮಾಡ್ತಾನೆ. ಆಗ ಸತ್ಯಾಂಶವನ್ನು ತಿಳಿಬೇಕು ಅಂತೇಳಿ ಶಾರದಾದೇವಿಯರನ್ನು ಮತ್ತೆ ಈ ಬಗ್ಗೆನೆ ಪ್ರಶ್ನೆ ಮಾಡ್ತಾನೆ. ಆಗ ಶಾರದಾದೇವಿಯ ನೋಡು, ಅವರೆಲ್ಲ ಹೇಳ್ತಾರೆ ನಾನು ಯಾವಾಗ್ಲೂ ರಾಧೆಯ ಯೋಚನೆಯಲ್ಲೇ ಮುಳುಗಿರ್ತೀನಿ ಅಂತ, ನನಗೆ ಅವಳ ಮೇಲೆ ಆಸಕ್ತಿ ಬಹಳ ಇದೆ ಅಂತ. ಆದ್ರೆ ನೋಡು, ನನಗೆ ಇದೊಂದು ಚೂರು ಮಮಕಾರ ಎನ್ನೋದು ಇಲ್ಲದೆ ಹೋಗಿದ್ರೆ ಶ್ರೀರಾಮಕೃಷ್ಣರು ಹೋದ್ಮೇಲೆ ನನ್ನ ಈ ಶರೀರ ಬದುಕಿ ಉಳಿಯುತ್ತಿತ್ತೇನೋ? ಈ ಶರೀರನ ತಮ್ಮ ಅವತಾರೋದ್ದೇಶಕ್ಕಾಗಿಯೇ ಶ್ರೀರಾಮಕೃಷ್ಣರು ಉಳಿಸಿದ್ದಲ್ವೇ? ಅದಕ್ಕಾಗಿ ಈ ರಾಧಿ ಮೇಲೆ ನನಗೆ ಆಸಕ್ತಿ ಹುಟ್ಟು ಹಾಗೆ ಮಾಡಿದವರು ಅವರೇ ಅಲ್ವೇ? ನೋಡ್ಕೋ, ಯಾವಾಗ ನಾನು ನನ್ನ ಮನಸ್ಸನ್ನ ಅವಳಿಂದ ಹಿಂದೆಗೆದುಕೊಳ್ಳುತ್ತೇನೋ ಆ ಕ್ಷಣವೇ ನನ್ನ ಶರೀರ ಬಿದ್ದೋಗುತ್ತೆ. ನೋಡು, ನಾನು ಈ ರಾಧಿ ಕುರಿತಾಗಿಯೇ ಯೋಚಿಸುತ್ತಿರುತ್ತೇನಲ್ಲ, ಇದೊಂದು ಮಾಯೆಯ ಮುಸುಕು ಅಷ್ಟೆ. ಈ ಶರೀರನ ಜೀವಂತವಾಗಿರಿಸೋದಕ್ಕೆ ನಾನೇ ತಂದುಕೊಂಡ ಮಾಯೆ ಇದು. ಆಧ್ಯಾತ್ಮಿಕ ಧಾರಾವಾಹಿ ಮಹಾಮಾಯಿ ಜೀವನ ಗಂಗಾ ಮುಂದುವರಿಯುವುದು.